ಬೆಡ್ ಎಲ್ಲ ಆಗ್ತಾ ಉಂಟು, ತುಂಬಾ ದೊಡ್ಡ ಕಾಟ್ ಮಾಡಿದೀವಿ. ಒಂದು ರೂಮ್ ಅಷ್ಟು ಉಂಟು. ವಾಶ್ ಬೇಸ್ ಇಲ್ಲಿ ಕಬರ್ಡ್ ನೋಡಿ, ಇಷ್ಟೇ ಇಟ್ಟಿದ್ವಿ ಇಲ್ಲಿಗೆ. ಇದು ಬಾಗಿಲಿಗೆ ಎಂಟ್ರಿ ಬರುವಾಗ ಇಲ್ಲಿ ಒಂದು ಓಪನ್ ಇಟ್ಟಿದ್ದೀವಿ ನಾವು. ಮಟನ್ ಪೀಸ್ ತಂದ, ಮಟನ್ ಪೀಸ್ ಸಾರಿ ಕಳಿಂಗ್ ಬೇಕಾ? ಅಂದ್ರೆ ಮೇಲೆ ಇಡು, ಮತ್ತೆ ತಿಂತೀನಿ ಮೇಲೆ ಇಡ. ಓಕೆ, ಮಟನ್ ಪೀಸ್ ಬೆಳಿಗ್ಗೆ ಬೆಳಿಗ್ಗೆ ಮಟನ್ ಪೀಸ್ ಹಾಕಿದ್ದು ಇದು ತಿನ್ನೋದು. ಬ್ರೇಕ್ಫಾಸ್ಟ್ ಇಲ್ಲ, ಫ್ರೂಟ್ಸ್ ತಿನ್ನೋದು ಎಲ್ಲದಕ್ಕೂ ಒಳ್ಳೆಯದು. ಡಯಟಿಗೂ ಆಗುತ್ತೆ, ಡಯಟೇನಿಲ್ಲ ನಾನು, ಆದರೆ ಅದಕ್ಕೂ ಆಗುತ್ತೆ. ಮೇಂಟೈನ್ ಮಾಡಿ, ಹ್ಞೂ ಮೇಂಟೈನ್ ಮಾಡೋದು ಅಷ್ಟೇ ನನ್ನ ವೆಯ್ಟನ್ನು ನಾನು, ಹಾಗೂ ಸ್ಕಿನ್ನಿಗೂ ಒಳ್ಳೆಯದು. ನೀರಿನ ಅಂಶ ಜಾಸ್ತಿ ಇರೋದಲ್ವ, ಹಾಗೆ ಬಾಡಿ ಹೀಟಿಗೆ ಎಲ್ಲದಕ್ಕೆ ಒಳ್ಳೆಯದಿದು. ತಿನ್ನಿ ತಿನ್ನಿ, ಎಲ್ಲರೂ ತಿನ್ನಿ, ನನ್ನನ್ನು ಬಿಟ್ಟು ಬಾ. ಬಂದೆ ಈಗ ನನ್ನ ಲೆಕ್ಕದಲ್ಲಿ ಒಂದು ತಂದು ಓಕೆ. ಇವಾಗ ಅಮ್ಮ ಡ್ಯಾಡಿ ಯಾರಿಲ್ಲ, ನಾವೆಲ್ಲರೂ ನಾವು ಸೀನಿಯರ್ ಸಿಟಿಸನ್ ಆಗಿದ್ದೀವಿ. ಹಾಗೆ ಅವರೆಲ್ಲ ಮಕ್ಕಳಾಗಿದ್ದಾರೆ. ಅಮ್ಮ ಅವರ ತವರು ಮನೆಗೆ ಹೋಗಿದ್ದಾರೆ, ಹಾಗೆ ಬೋರ್ ಆಗ್ತಾ ಉಂಟು ಅವರಿಲ್ಲದೆ. ತುಂಬ ಬೋರ್ ಆಗ್ತಾ ಉಂಟು, ತುಂಬ ಬೋರ್ ಆಗ್ತಾ ಉಂಟು. ಈಗ ನಾನಿದು ರೆಸಿಪಿಗೆ ಮಾಡ್ತಾ ಇದ್ದೀನಿ, ಹಾಗೂ ಅದರೊಂದಿಗೆ ಕಾಫಿ ಮಾಡೋಣ ಅಂತ ಹೇಳಿ. ಒಂದು ಫಿಲ್ಟರ್ ಕಾಫಿ ಫಿಲ್ಟರ್. ಏ ಅಷ್ಟು ನೀರು ಜಾಸ್ತಿ ಆಗಲ್ವಾ? ಇಲ್ಲ, ನಾವೆಲ್ಲ ನಾವು ಇದ್ದೀವಲ್ಲ, ಎಷ್ಟು ಜನ? ಎಷ್ಟು ಜನ? ಯಾರು ಇಬ್ರು ಮಾತ್ರ ಇಲ್ಲ ರಯ್ಯ? ನಾವು ಎಷ್ಟು? ಏಳು. ಏಳು ಮಂದಿ. ಸರ್ ಟೆನ್ ಮಂದಿ. ನೀನು ಕಾಫಿ ಕುಡಿತೀಯಲ್ಲ, ಹೊಡ್ಕಾತೀರಿ ಅದನ್ನು. ಅಲ್ಲ ಅಲ್ಲ, ಅದು ನಾನು ನೋಡಿದೆ, ಅದು ಅವಳು ತೆಗೆಯುವಾಗ ಬಿತ್ತು. ಡೋರ್ ಅಲ್ಲ, ಡೋರ್ ಅಲ್ಲ, ಎಲ್ಲ ಇದು ಮಾಡಿದ್ದಾರೆ. ಬೇಗಿತ್ತು, ಹೇಗಾಗಿದೆ ನೋಡಿ, ಎಷ್ಟು ಕ್ಲೀನ್ ಆಯ್ತು, ಎಲ್ಲ ಕಪ್ಪಾಗಿದೆಲ್ಲ ಹೋಯ್ತು. ಹೇಗಿದ್ಯಾ, ಹೇಗಾದ್ಯಾ, ಹೇಗಿದ್ದೇವಾ, ಕಪ್ಪಾಯ್ತು. ಇದು ನೋಡಿ, ನಾವು ಮುಡಿಪಿಂದ ಮುಡಿಪಿ ಮುಡಿಪಿ. ಇದು ಮುಡಿಪಿನಿಂದ ಬರುವಾಗ ನಿಂದೆ ಹಾಲು ತಂದಿದ್ವಲ್ಲ 4 ಲೀಟರ್, ಬಿಸಿ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟ ನೋಡಿ, ಹೇಗೆ ಇದು ಬಂದಿದೆ, ಕೆನೆ ಬಂದಿದ್ದು ನೋಡಿ. ನಾನು ಪ್ಯಾಕೆಟ್ ಅಲ್ಲಿ ಇದೆಲ್ಲ ಬರಲ್ಲ, ಶುದ್ಧ ಶುದ್ಧ ದೋಸೆ ದೋಸೆ ಮಾತ್ರ ನೋಡಿ, ದೋಸೆ ಬರೋದು ಎಷ್ಟು ದಪ್ಪ ಇದೆ. ಮೆಲ್ಲ
ನೀನ್ ಹಾಕುವಾಗ ಅದು ಕಟ್ಟಕ್ಕೆ ಹೋಗುತ್ತೆ ಅಲ್ಲಿ. ಇದನ್ನು ಮತ್ತೆ ತುಂಬ ಆದ್ಮೇಲೆ ತುಪ್ಪ ಮಾಡು. ಇದು ಕೆನೆ ನಮ್ಗೆ ಹಾಕುದು, ನಂಗೆ ಕೂಡ ಹಾಕಿ ಕ್ರೀಮ್. ಎಲ್ಲಿ ಉಂಟು ನಂದು? ಸ್ವಲ್ಪ ಸಾಕು ನನಗೆ. ಅವರಿಗೆ ಹಾಕಿ ನಿಂದು ಪಪ್ಪಲ್ಲಿ ಉಂಟು. ಇದು ನಂದು. ನೀವು ಕುಡಿಯಲ್ಲ. ಗಾರ್ಲಿಕ್ ರಸ್ಕ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಯಾವಾಗಲೂ ಹೋಗುವಾಗ ಬೆಳಿಗ್ಗೆ, ಇವತ್ತು ನಾವು ಜಿಮ್ಮಿಗೆ ಹೋಗ್ತಾ ಇದ್ದೀವಿ. ಇವತ್ತು ಮಕ್ಕಳಿಗೆಲ್ಲ ಸ್ವಲ್ಪ ರಜೆ ಆದ್ದರಿಂದ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಇಲ್ಲಿ ರಜೆಯಾಗಿ ಸ್ವಲ್ಪ ಬೇಗನೆ ಹೋಗೋದು. ರಜೆ ಸ್ಯಾಟರ್ಡೆ ಎಲ್ಲ ಇರುತ್ತೆ ನೋಡಿ, ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಲೇಟಾಗಿ ನಾವು ಬರೋದು. ಓಕೆ, ಫುಲ್ ಎಕ್ಸಸೈಸ್ ಮಾಡಿ ಇವಾಗ ಸಾಕಾಯಿತು, ಇನ್ನು ಹೊರಡೋದಂತ ಹೇಳಿ ಅನಿಸಿದೆ. ಎರಡು ಮೂರು ದಿನ ಹೋಗಿರಲಿಲ್ಲ ಅಲ್ವಾ, ಕಂಟಿನ್ಯೂಸ್ ಹಾಗೆ ಸಾಕಾಗ್ತಾ ಉಂಟು. ಹಾಗೆ ಬೊಂಡ ನೀರು ಕುಡಿಯೋಣ ಅಂತೇಳಿ ನಿಂತಿದ್ದೀವಿ. ನಾವಿಲ್ಲಿ ಸೌಂಡ್ ಕೊಟ್ಟಿದ್ದು ತುಂಬ ಹೊರಗಡೆ ಸೌಂಡ್ ಜಾಸ್ತಿ ಇತ್ತು, ಹಾಗಾಗಿ ನಾನು ಮತ್ತೊಮ್ಮೆ ವಾಯ್ಸ್ ಓವರ್ ಕೊಡಬೇಕಾಯಿತು. ಓಕೆ, ತುಂಬ ಚೆನ್ನಾಗಿತ್ತು ಬೊಂಡದ ನೀರು. ಡೈಲಿ ಕುಡಿದ್ರೆ ತುಂಬ ಬೆಸ್ಟ್ ನಿಮಗೆ. ಹಾಗೆ ಇದನ್ನು ಕುಡಿದು ಇವಾಗ ಮನೆಗೆ ಹೋಗೋದು. ಏನು ನನ್ನ ಬಿಟ್ಟು ತಿಂತ ಇದ್ಯಾ? ನನಗಿಲ್ವಾ? ಎಂತ ಮೇತಿಯ? ಡೈಲಿ ತಿಂತೀವಿ ಒಂದು ಕಪ್ಪಲ್ಲಿ ಇಬ್ಬರಿಗೂ ಅರ್ಧ ಅರ್ಧ. ತುಂಬ ಒಳ್ಳೇದು. ನಿನ್ನೆ ನೀನ್ ತಿಂದ್ಯಾ? ಸುಮಾರು ಜನ ಕೇಳ್ತಾ ಇದ್ರಲ್ಲ ಯಾಕೆ ಅಂತ ತಿನ್ನೋದು. ನಾವು ಒಂದು ಯಾವಾಗ್ಲೂ ಹೇಳ್ತಾ ಇರ್ತೀನಿ,
ಕೂದಲು, ಸ್ಕಿನ್, ಬೆನ್ನು ನೋವು, ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇಲ್ಲದಿದ್ರೆ ಅದಕ್ಕೆ, ಅಥವಾ ಓವರ್ ಆಗಿ ಆಗ್ತಿದೆ ಆದರೆ ಅದಕ್ಕೆ, ಅಥವಾ ಪೀರಿಯಡ್ ಟೈಮಲ್ಲಿ ನಿಮಗೆ ಹೊಟ್ಟೆ ನೋವು, ಬೆನ್ನು ನೋವು ಎಲ್ಲ ಬಂದರೆ ಆ ಟೈಮ್ ಕೂಡ ಆಗುತ್ತೆ. ಹಾಗೂ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದಿದು. ಹಾಗೂ ನಿಮಗೆ ಶುಗರ್ ಎಲ್ಲ ಇದ್ದವರಿಗೆ, ಶುಗರ್ ಪೇಷೆಂಟಿಗೆ ಕೂಡ ಒಳ್ಳೆಯದು ಮೆಂತೆ. ನೆಕ್ಸ್ಟ್ ಡಯಟ್ ಇದ್ದವ್ರಿಗೆ ಕೂಡ ಆಗುತ್ತೆ ಇದು, ಅಥವಾ ವೆಯ್ಟ್ ಗೈನ್ ಮಾಡುವವರಿಗೆ ಕೂಡ ಆಗುತ್ತೆ. ಎರಡೂ ರೀತಿಯಲ್ಲಿ ಕೂಡ ಇದು ವರ್ಕ್ ಮಾಡುತ್ತೆ. ಹಾಗೂ ಮೇಯ್ನಾಗಿ ಕೂದಲಿಗೆ, ನಾನು ಸ್ಕಿನ್ನಿಗೆ ಅದಕ್ಕೇ ತಿನ್ನೋದು ಇದನ್ನು. ಹಾಗೆ ಈ ಕಪ್ಪಲ್ಲಿ ಫುಲ್ ಕಪ್ ತಗೊಂಡು ಅರ್ಧ ನಾನು ಅರ್ಧ ಅವರು, ಯಾಕಂದರೆ ತುಂಬ ಓವರ್ ನಾನು ತಿಂತಾ ಇಲ್ಲ ಇದನ್ನು, ಅರ್ಧ ಅರ್ಧ ಮಾಡಿ ತಿಂತಾ ಇದ್ವಿ. ಇಲ್ಲದ್ರೆ ಒಂದು ಕಪ್ ತಿಂದು ನೀವು ಹಾಲೆಲ್ಲ ಕುಡಿದ್ರೆ ತುಂಬ ಚೆನ್ನಾಗಾಗುತ್ತೆ, ಬಾಡಿ ಕೂಡ ಒಳ್ಳೇದು ಬರುತ್ತೆ. ಹಾಗೆ ನೋಡ್ಬೋದು, ಯಾರಿಗಾದರೂ ಬೇಕಿದ್ರೆ ನೀವು ಆರ್ಡರ್ ಮಾಡಿ. ಅಮ್ಮ ಮಾಡ್ತಾ ಇರ್ತಾರೆ. ಬಾಣಂತಿಯರು ಈ ಮಾತ್ರ ಅಂತ ಕೆಲವರು ಎಣಿಸ್ತಾರೆ, ಇದು ಬಾಣಂತಿಯರಿಗೆ ಮಾತ್ರ ಅಲ್ಲ, ಯಾರು ಕೂಡ ಇದನ್ನು ತಿನ್ಬೋದು. ಮಕ್ಕಳಿಗೆ ಪೀರಿಯಡ್ ಎಲ್ಲ ಆಗುವ ಟೈಮಲ್ಲೆಲ್ಲ ಕೊಟ್ಟರೆ ಇನ್ನೂ ಕೂಡ ಒಳ್ಳೇದಿದು. ಡ್ರೈ ಫ್ರೂಟ್ಸ್, ತುಪ್ಪ ಎಲ್ಲ ಹಾಕಿಬಿಟ್ಟು ಇದ್ರಲ್ಲಿ. ನಮ್ದು ಮೊದ್ಲಿತ್ತಲ್ಲ ಸೇಮ್ ಅದೇನ ಅಂತ ಅಲ್ಲ, ಇದು ಫೇಡ್ ಆಗಿದೆ ಕಲರ್. ಇದು ಫೇಡ್, ಎಷ್ಟು ವರ್ಷ ಆಯ್ತದು ನಾವು ಯೂಸ್ ಮಾಡಿ. ಸ್ವಲ್ಪ ಡಿಸೈನ್ ಬೇರೆ, ಡಿಸೈನ್ ಬೇರೆ, ಸ್ವಲ್ಪ ಕಲರ್ ಬೇರೆ, ಚೆನ್ನಾಗಿದೆ ಅಲ್ಲ. ಓ, ಪಿಲ್ಲೋ ಕೂಡ ಉಂಟು ಅದರಲ್ಲಿ. ಪಿಲ್ಲೋ ಕವರ್, ಪಿಲ್ಲೋ ಅಲ್ಲ ಬೆಡ್ಶೀಟ್. ವಾವ್, ಬೆಡ್ಶೀಟ್ ಅಲ್ಲ ಇದು, ಚೆನ್ನಾಗಿದೆ ಅಲ್ಲ. ಪಿಲ್ಲೋ ಕವರ್ ಇದೆ. ಓ, ಪಿಲ್ಲೋ ಕೂಡ ಉಂಟು, ಎರಡು ಪಿಲ್ಲೋ ಒಂದು ಬೆಡ್ಶೀಟ್. ಒಂದೇನಾ ಪಿಲ್ಲೋ? ಎರಡು ಉಂಟು. ಎರಡು ಉಂಟಲ್ಲ, ಚೆನ್ನಾಗಿದೆ ಅಲ್ಲ. ಫುಲ್ ಇದು ಒಳ್ಳೆ ಫ್ಯಾಬ್ರಿಕ್, ಒಳ್ಳೆ ಉಂಟು, ಚೆನ್ನಾಗಿದೆಯಾ? ಸಾಫ್ಟ್ ಇದೆ. ವಾವ್, ತುಂಬ ಸಾಫ್ಟ್ ಇದೆ. ಆದರೆ ಮನೆ ಓಪನಿಂಗ್ಗೆ ನಾವು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಹಾಕೋದು, ಇಂಥದ್ದು ಕಲರ್ಫುಲ್ ಹಾಕಲ್ಲ. ಆಮೇಲೆ ನಮಗೆ ಚೇಂಜ್ ಮಾಡುವಾಗ ಹಾಕಲಿಕ್ಕೆ ಆಗುತ್ತೆ. ಚೆನ್ನಾಗಿದೆ ಅಲ್ಲ. ಓ, ಸೇಮ್ ಆಗುತ್ತಾ ಮತ್ತೆ ಹಾಗೆ ಇಡಲಿಕ್ಕೆ? ಚೆನ್ನಾಗಿದೆ ಅಲ್ಲ, ಒಂಥರ ಸೂಪರ್ ಇದೆ. ವಾವ್, ಚೆನ್ನಾಗಿದೆ. ಡಬಲ್ ಆಗುತ್ತಾ ನಮ್ಗೆ ಇಬ್ರು? ಹೌದು, ದೊಡ್ಡದುಂಟು, ದೊಡ್ಡದುಂಟು, ಸೂಪರ್ ಇದೆ. ಯಾವುದು ಕಂಪನಿ ಇದು ನೋಡಿ? ಹೋಮ್ ಸೆಂಟರ್. ಹೋಮ್ ಸೆಂಟರ್ ಆಯ್ತಾ? ಓಕೆ ಓಕೆ. ಕಮ್ಮಿಗೆ ಸಿಗುತ್ತಲ್ಲ ಅಲ್ಲಿ, ಹೋಮ್ ಸೆಂಟರ್. ಚೆನ್ನಾಗಿದೆ. ಮೈ ಕಲರ್ಫುಲ್ ಫರ್ನಿಶಿಂಗ್, ಟ್ವಿಂಕಲ್ ಕಣ್ಣ ಟಿಪ್ಸ್ ಕೂಡ ಉಂಟು ಇದರಲ್ಲಿ. ಹೋಮ್ ಸೆಂಟರ್ ಇದು ನೋಡಿ, ಅಲ್ಲಿ ಉಂಟು. ಅದು ಹಾಗೆ ಆಗುತ್ತೆ, ನಾನು ಮಾಡ್ತೀನಿ ಒಂದು ನಿಮಿಷ. ಓಕೆ, ಇವಾಗ ಹೊರಟ್ವಿ ನಾವು. ಹೊಟ್ಟೆ ನೋವು ಸ್ವಲ್ಪ. ತಿಮ್ಮಿಗೆ ಟಾಟಾ ಹೇಳಿ ಬರೋಣ. ತಿಮ್ಮಿ ಟಾಟಾ. ನೀನು ಬರಲ್ಲ ಈಗ, ದೊಡ್ಡ ಜನ ಆಗಿದೆ. ದುಡ್ಡು ಮಾಡು, ದುಡ್ಡು ಮಾಡು, ಕೂತ್ಕೊಂಡು ಆಯ್ತಾ? ಹೋಗ್ತೀವಿ ನಾವು, ಬೈ. ಇವರು ನೋಡಿ, ಕಾರ್ ಸ್ಟಾರ್ಟ್ ಮಾಡಿದ್ದಾರೆ, ಗೇಟ್ ತೆಗಿಲಿಲ್ಲ. ಗೇಟ್ ತೆಗಿಲಿಕ್ಕೆ ಜನ ಬೇಕು. ಅಂಕಲ್ ಹೋದ್ರು. ಬನ್ನಿ ಬನ್ನಿ, ಹಿಂದೆ ಹೇಳು, ನೋಡು ಆಯ್ತಾ ರಾಯ್. ಓಕೆ, ಇವಾಗ ನಮ್ಮ ಪಯಣ ಸ್ಟಾರ್ಟ್ ನಮ್ಮ ಮನೆಯ ಕಡೆಗೆ. ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ, ಇವತ್ತು ಏನೋ ಒಂದು ಬರುತ್ತೆ. ಹೇಳಲ್ಲ ರಾಯ್, ಆಗದಿಂದ ಕೇಳ್ತಾ ಇದ್ದಾನೆ ಏನು ಏನು ಅಂತ ಹೇಳಿ. ತುಂಬಾ ಖುಷಿ ನಮ್ಗೆ, ಏನಂತ ಹೇಳಲ್ಲ ರೋಯ್. ಗೆಸ್ ಮಾಡು ರೋಯ್.
ನಿಮಗೆ ಗೊತ್ತಿರ್ಬೇಕಲ್ಲ, ಖಾಲಿ ನನಗೆ ಮತ್ತೆ ಅವ್ರಿಗೆ ಮಾತ್ರ ಇಬ್ಬರಿಗೆ ಗೊತ್ತು, ಮತ್ತೆ ಯಾರಿಗೆ ಗೊತ್ತಿಲ್ಲ. ಕಾಲ ಐತೆ ಅದು, ಅದೇ ಕೆಂಚ ಐತೆ ಮತ್ತೆ ಕಾಲ ಐತೆ ಕೆಂಚ. ಹೇಗಿದ್ರೆ ಕೈ ಎತ್ತ, ಕೈಗೆ ಎತ್ತ, ಕೈ ಎತ್ತ, ಚಾತಾಗ ಎತ್ತ. ನೀನೇ ಕೈ ಎತ್ತ, ನಮ್ಮ ಕೈಗೆ ಬರುತ್ತೆ, ನಾವು ಹೋಗ್ತೀವಿ ಮನೆಗೆ ಅಲ್ಲ, ಎರಡು ಮನೆ ಕೂಡ ಬರಲ್ಲ, ನಮ್ಮ ಕೈಗೆ ಬರುತ್ತೆ. ಓಕೆ, ಇವಾಗ ಮನೆ ಕಡೆ ಹೋಗೋಣ, ಏನೆಲ್ಲ ಕೆಲಸ ಆಗಿದೆ ತೋರಿಸ್ತೇನೆ ಅಲ್ಲಿ. ಓಕೆ, ನಂಗೆ ಒಂದು ಎಳ್ನೀರು ತೆಗಿಸ್ಕೊಡಿ ಆಯ್ತಾ, ಮತ್ತೆ ಬರುವಾಗ ಹೊಟ್ಟೆ ನೋವು ತುಂಬ. ಓಕೆ, ಇವಾಗ ಮುಡಿಪೂ ರೀಚ್ ಆದ್ವಿ, ನಮ್ಮ ರಾಯ್ ಅಲ್ಲಿ ಹೋಗಿದ್ದಾನೆ, ಅಲ್ಲಿ ನೀರುಳ್ಳಿ ಬಜ್ಜೆ ಮತ್ತೆ ವಡಪಾವ್ ಹಾಗೂ ಆಲೂ ಬೋಂಡ ತರಲಿಕ್ಕೆ. ನೀರುಳ್ಳಿ ಬಜ್ಜೆ ಚೆನ್ನಾಗಿದೆ, ಬಾಂಬೆ ವಡಪಾವ್ ಬಾಂಬೆ ವಡಪಾವ್. ಬಂದಿಯ ರಾಯ್, ಎಂತ ತಗೊಂಡ್ ಬಂದಿಯ? ಅಂಬಡೆ ಅಂತ ಬಟಿಡ ಅಂಬಡೆ. ನೀರುಳ್ಳಿ ಬಜ್ಜೆ. ಓಕೆ, ಇದು ಹೋಮ್ ಥಿಯೇಟರ್ ಎಲ್ಲ ಇಲ್ಲಿ ರೆಡಿ ಆಗಿದೆ. ಇವಾಗ ಟೈಲ್ಸ್ ಎಲ್ಲ ಹಾಕಿ ಇನ್ನೂ ಸ್ವಲ್ಪ ಫರ್ನಿಶ್ಡ್ ಎಲ್ಲ ಆಗ್ಲಿಕ್ಕುಂಟು, ಹಾಗೂ ಮೇಲ್ಗಡೆ ಇವಾಗ ಅಂದರೆ ನಮ್ಮದು ಸ್ವಲ್ಪ ಸ್ಟೆಪ್ಸ್ ಇದು ಕೆಲಸ ಆಗೋದ್ರಿಂದ ಮೇಲ್ಗಡೆದ ಕೆಲಸ ಸ್ವಲ್ಪ ಅರ್ಥದಲ್ಲಿ ನಿಂತಿದೆ, ಆದರೆ ಆಗ್ತಾ ಉಂಟು. ರೂಮಿದೆಲ್ಲ ಆಲ್ರೆಡಿ ಟೈಲ್ಸ್ ಎಲ್ಲ ಆಗಿದೆ, ಏನೋ ಆಗುತ್ತೆ ಬೇಗ ಬೇಗನೆ ಕೆಲಸ. ವೇಟ್ ಮಾಡ್ತಾ ಇದ್ವಿ ಯಾವಾಗ ಆಗುತ್ತೆ ಅಂತ ಹೇಳಿ. ಓಕೆ, ಇನ್ನು ಮೇಲ್ಗಡೆ ಇವಾಗ ಟ್ಯಾರಿಸ್ ಇದ್ದು ಕೆಲಸ ಆಗ್ತಾ ಉಂಟು ಇವಾಗ, ಅದೆಲ್ಲ ಲೆವೆಲಿಂಗ್ ಮಾಡೋದು ಅದು ಇದು ಅಂತ ಹೇಳಿ. ಇದು ನನ್ನ ಸ್ಟುಡಿಯೋ ರೂಮು, ಇದು ನಮ್ಮದು ಮೇಲೆ ಬಂದರೆ ಹಾಲ್ ನೋಡಿ. ಇಲ್ಲಿ ಸ್ಟೆಪ್ಸ್ ಇದು ಕೆಲಸ ಆಗ್ತಾ ಉಂಟು, ನಾವು ಟೆಂಪ್ರರಿ ಸ್ಟೆಪ್ಸ್ ಆವಾಗ ಮಾಡಿಸಿದ್ವಿ ಅದನ್ನು ತೆಗೆದು ಇವಾಗ ಇನ್ನೊಂದು ಬೇರೆ ಸ್ಟೆಪ್ಸ್ ಮಾಡಿಸ್ತಾ ಇದ್ವಿ. ಇದು ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಬಂದಿದೆ, ಟೆರೆಸ್ ತುಂಬ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಓಕೆ, ಇವಾಗ ನಾವು ಅಮ್ಮನ ರೂಮಲ್ಲಿ ಇದ್ದೀವಿ, ಇದು ಅಮ್ಮನ ಬೆಡ್ ಎಲ್ಲ ಆಗ್ತಾ ಉಂಟು, ತುಂಬ ದೊಡ್ಡ ಕಾಟ್ ಮಾಡಿದ್ದೀವಿ, ಯಾಕೆಂದರೆ ಡ್ಯಾಡಿ ಮಮ್ಮಿ ತಿಮ್ಮಿಗೆ ಇಬ್ಬರಿಗೆ ಕೂಡ, ಹಾಗೂ ಹೈಡ್ರೋಲಿಕ್ ಮಾಡಿದ್ದೀವಿ. ಅಂದರೆ ಈ ರೀತಿ ಡ್ರಾವರ್ ಇಡಲಿಲ್ಲ ನಾವು, ಡ್ರಾವರ್ ಇಟ್ಟರೆ ಅದು ಹೊರಗಡೆ ತೆಗೆಯುವಾಗ ಅಲ್ಲಿ ಕೂಡ ಪ್ಲೇಸ್ ಬೇಕಾಗುತ್ತೆ, ಹಾಗೂ ಡ್ರಾವರಲ್ಲಿ ಜಾಸ್ತಿ ಇಡಲಿಕ್ಕೆ ಆಗಲ್ಲ. ಅದು ಈ ರೀತಿ ಹೈಡ್ರೋಲಿಕ್ ಮಾಡಿದರೆ ಇದು ಮಾಡಿದರೆ ತುಂಬ ಇಡ್ಬೋದು ಐಟಮ್ಸು. ಹಾಗೆ ಅಂತೇಳಿ ನಾವು ಹೈಡ್ರೋಲಿಕ್ಕೇ ಮಾಡಿದ್ದೀವಿ. ಸೀದಾ ಬೆಡ್ ಮೇಲೆ ಮಾಡೋದು, ಏನಾದರೂ ಇಡೋದು, ಮತ್ತು ಕೆಳಗೆ ಮಾಡೋದು. ಆದರೆ ತುಂಬ ಹೆವಿ ಉಂಟು ಇದು. ಹಾಗೆ ಇನ್ನು ಈಗ ಸ್ವಲ್ಪ ಹಾಕಿದ್ದು ಮಾತ್ರ ಅಲ್ಲ, ಸ್ವಲ್ಪ ಟೈಟ್ ಉಂಟು, ಆಮೇಲೆ ಸರಿಯಾಗುತ್ತೆ ಅದು. ಹಾಗೂ ಇದು ಈ ಪೋರ್ಷನಲ್ಲಿ ಆಗ್ತಾ ಉಂಟು ಫರ್ನಿಚರ್. ಕಬಾಟ್ ಮಾಡಿದ್ದೀವಿ ಈ ರೀತಿ, ಸ್ವಲ್ಪ ದೊಡ್ಡ ದೊಡ್ಡ ಪ್ಲೇಸೇ ಇಟ್ಟಿದ್ದೀವಿ, ಯಾಕೆಂದರೆ ಹ್ಯಾಂಗಿಂಗ್ ಜಾಸ್ತಿ ಮಾಡ್ತೀವಲ್ವ ನಾವು, ಹಾಗಾಗಿ ದೊಡ್ಡ ದೊಡ್ಡ ಪ್ಲೇಸೇ ಇಟ್ಟಿದ್ದೀವಿ. ನೋಡಿದ್ದು ಈ ಸೈಡ್ ಹೆಚ್ಚಾಗಿ ತಿಮ್ಮಿಗೆ ಅಂತ ಹೇಳಿ ಎನಿಸಿದ್ದೀವಿ ನಾವು ಇದೆಲ್ಲ. ಇಲ್ಲಿ ಮಿರರ್ ಬರುತ್ತೆ, ಮಿರರ್ ಹಾಗೂ ಎಲ್ಲ ಇಡಲಿಕ್ಕೆ, ಎಂತ ಮೇಕಪ್ ಎಲ್ಲ ಇಡಲಿಕ್ಕೆ ಇಲ್ಲಿ ಬರುತ್ತೆ. ಹಾಗೂ ನೀವು ಎಲ್ಲಿ ಹೋಗಿದ್ದು, ಕರೆದಿದ್ದು ನಿಮಗೆ? ಇದರಲ್ಲಿ ನಾವು ನೇತಾಡಬೇಕು, ಕೆಳಗೆ ಬರ್ತಾ ಇಲ್ಲ ಇದು. ಹಾಂ, ಆಗುತ್ತೆ, ಹೆವಿ ಉಂಟಲ್ಲ. ಹೌದು ರಾಯ್, ಹೀಗೆ 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 ಮಾಡಿದ ಆಗಲೇ ಇಲ್ಲ ಅವರಿಗೆ. ಮತ್ತು ಈ ಸೈಡ್ ಈ ರೀತಿ ಮಾಡಿದ್ದೀವಿ ಕಬಾಟೆಲ್ಲ. ಮತ್ತು ಒಂದು ಸೈಡ್ ನಮ್ಮದು ಈಗ ನಾವು ಬಟ್ಟೆ ಎಲ್ಲ ತೆಗಿತೀವಲ್ವಾ, ಎಲ್ಲಾದರೂ ಹೊರಗಡೆ ಹೋಗಿ ಬಂದು ಬಟ್ಟೆ ತೆಗಿತೀವಿ, ಅದನ್ನು ಹ್ಯಾಂಗ್ ಮಾಡಬೇಕು, ಇಲ್ಲದ್ರೆ ನಾವು ಬೆಡ್ ಮೇಲೆ ಅಥವಾ ಅಲ್ಲಿ ಇಲ್ಲಿ ಹಾಕ್ತೀವಲ್ವ, ಹ್ಯಾಂಗ್ ಮಾಡಲಿಕ್ಕೆ ಸಪ್ರೇಟಾಗಿ ಮಾಡಿ ಕೊಡ್ತಾರೆ ಇಲ್ಲಿ ಈ ರೂಮಲ್ಲಿ. ಹಾಗೂ ಇದು ಮಮ್ಮಿ ಡ್ಯಾಡಿಗೆ ಅಂತೇಳಿ ಎನಿಸಿದ್ದೀವಿ, ಮತ್ತೆ ಅವರವರು ಡಿಸೈಡ್ ಮಾಡ್ತಾರೆ ಎಲ್ಲಿ ಯಾವುದಂತೇಳಿ ನಮ್ಗೆ ಗೊತ್ತಿಲ್ಲ, ಇದು ಫುಲ್ ಅವರಿಗೆ ಅಂತ ಹೇಳಿ. ಹಾಗೆ ಇಲ್ಲೆಲ್ಲ ಇದು ಬರುತ್ತೆ, ಈ ರೀತಿ ಬರಲ್ಲ ಬಾಕ್ಸಸ್, ಅದು ಟಫೆನ್ ಗ್ಲಾಸಸ್ ಬಾಕ್ಸಸ್ ಬರುತ್ತೆ ನೋಡಿ, ಆ ರೀತಿ ಮಾಡ್ತಾ ಇದ್ದೀವಿ, ಅದನ್ನು ತೆಗೆದು ಹಾಕಲಿಕ್ಕೆ ಆ ರೀತಿ ಬರುತ್ತೆ ಇದೆಲ್ಲ ಪೋರ್ಷನ್. ಹೀಗೆ ಬರಲ್ಲ, ಖಾಲಿ ಬರಲ್ಲ, ಅಂದರೆ ಬಟ್ಟೆ ಈಗ ಹೀಗೆ ಇಡ್ತೀವಲ್ವ ಈ ರೀತಿ ಬರಲ್ಲ, ಇದಕ್ಕೆ ಬಾಕ್ಸಸ್ ಬರುತ್ತೆ. ಹಾಗೂ ಇದೆಲ್ಲ ಸ್ಲೈಡ್ ಡೋರ್, ಮೇಲ್ಗಡೆ ಕೂಡ ಅವರು ತುಂಬ ಕೊಟ್ಟಿದ್ದಾರೆ, ಏನಾದರೂ ಇಡಲಿಕ್ಕೆ ಫುಲ್ಲು ಓಪನ್ ಕೊಟ್ಟಿದ್ದಾರೆ, ಅಂದರೆ ಏನು ಪೋರ್ಷನ್ ಪೋರ್ಷನ್ ಮಾಡಲಿಲ್ಲ ನಾವು, ಫುಲ್ಲು ಓಪನ್ ಇಟ್ಟಿದ್ದೀವಿ. ಏನಾದ್ರು ದೊಡ್ಡ ವಸ್ತು ಇದ್ದರೆ
ಹೀಗೆ ಹಾಕಿಬಿಡುವುದಂತ ಹೇಳಿ. ಹಾಗೂ ಇಲ್ಲಿಂದ ಫುಲ್ಲು ಕೊಟ್ಟಿದ್ದಾರೆ ನೋಡಿ, ಮೇಲೆಯಿಂದ ಇದು ಆದಮೇಲೆ ನಿಮಗೆ ಗೊತ್ತಾಗೋದು ಫುಲ್ಲು ದೊಡ್ಡ ಬೆಡ್ಡೆ ಬರುತ್ತೆ ಇದು. ಇಲ್ಲಿ ಇದು ಬರುತ್ತೆ, ಇಲ್ಲಿ ಕುಷನ್, ಇದರದ್ದು ಕುಷನ್ ಬರುತ್ತೆ ನೋಡಿ, ಅದು ಬರುತ್ತೆ. ಎಷ್ಟು ದೊಡ್ಡ ಕಾಣುತ್ತೆ ಮತ್ತು ಬೆಡ್. ಅದು ಸೈಡ್ ಟೇಬಲ್ಸ್ ಎಲ್ಲ ಮಾಡಿಸೋದೇ, ಯಾವುದು ಹೊರಗಡೆಯಿಂದ ರೆಡಿಮೇಡ್ ತರಿಸ್ಲಿಲ್ಲ. ಎಲ್ಲ ಇಲ್ಲಿ ಹುಡುಗರಿದ್ದಾರೆ, ಅವರೇ ಮಾಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಎಲ್ಲ ಪದ್ಮ ಅವರೇ ನಿಂತು ಮಾಡಿಸ್ತಾ ಇದ್ದಾರೆ ಇದನ್ನೆಲ್ಲ. ಹಾಗೂ ಇದು ಸೀಲಿಂಗ್ ಡಿಸೈನ್ ಈ ರೀತಿ ಮಾಡಿದ್ದೀವಿ ನಾವು, ಒಂದು ಕೇಕ್ ಪೀಸ್ ತೆಗೆದಂಗೆ ಫಾಲ್ ಸೀಲಿಂಗ್ ಹಾಗೆ. ಇದು ಆಯಿತು. ಇನ್ನೊಂದು ಗೆಸ್ಟ್ ರೂಮು, ಅದು ಫಿನಿಷ್ ಆಗಿದೆ ಆಲ್ರೆಡಿ. ಇದರದ್ದು ನಮಗೆ ಇದು ಬರಲಿಲ್ಲ, ಅದು ಲ್ಯಾಮಿನೇಷನ್ ಹಾಕ್ತೀವಲ್ವ, ಅದು ನಮಗೆ ಸಿಗಲಿಲ್ಲ. ಹಾಗೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಸ್ವಲ್ಪ ನ್ಯೂಡ್ ಕಲರ್ ಬೇಕಂತ ಹೇಳಿದ್ಲು ತಿಮ್ಮಿ ಅವಳ ರೂಮಿಗೆ, ಹಾಗೆ ಅದಕ್ಕೋಸ್ಕರ ನ್ಯೂಡ್ ಕಲರಲ್ಲಿ ನಾವು ಹುಡುಕ್ತಾ ಇದ್ವಿ. ಸ್ವಲ್ಪ ಕಷ್ಟ ಆಯಿತು. ಹಾಗೆ ನೆಕ್ಸ್ಟ್ ಈಗ ಆ ರೂಮ್ ನೋಡೋಣ. ಇದು ಬಾಗಿಲಿಗೆ ಎಂಟ್ರಿ ಬರುವಾಗ ಇಲ್ಲಿ ಒಂದು ಓಪನ್ ಇಟ್ಟಿದ್ದೀವಿ ನಾವು. ಇದು ಇಲ್ಲಿ ಗ್ಲಾಸ್ ಬರುತ್ತೆ, ಅಂದರೆ ಶೂ ಪೀಸಸ್ ಎಲ್ಲ ಇಡುವ ಹಾಗೆ ಎಂಟ್ರಿಗೆ ಫಸ್ಟಿಗೆ ಆ ರೀತಿ. ಹಾಗೂ ಫುಲ್ಲು ಇಲ್ಲಿ ಈ ರೀತಿ ನಾವು ಇದು ಹಾಕಿದ್ದೀವಿ ಫ್ಲೈವುಡ್, ಯಾಕೆಂದರೆ ಡೋರ್ ಇದ್ದದ್ದು ಕೂಡ ಕಾಣೋದಿಲ್ಲ, ಎಲ್ಲ ಕವರ್ ಆಗುತ್ತೆ ಇಲ್ಲಿ. ಹಾಗೆ ಫುಲ್ಲು ಫ್ಲೈವುಡ್ ಹಾಕಿದ್ದಾರೆ. ಇಲ್ಲಿ ನಮ್ಮ ಡೈನಿಂಗ್ ಟೇಬಲ್ ಬರೋದು, ಹಾಗಾಗಿ ಇಲ್ಲಿ ನಮ್ಮ ಕ್ರೋಕರಿ ಸೆಟ್ ಬರುತ್ತೆ. ಗ್ಲಾಸ್ ಇದು ಕ್ರೋಕರಿ ಸೆಟ್ ಇಲ್ಲಿ ಬರುತ್ತೆ. ಅದೇ ಈಗ ರೆಡಿ ಮಾಡಲಿಕ್ಕೆ ಉಂಟು ನೆಕ್ಸ್ಟ್. ಇದು ದೊಡ್ಡ ಒಂದು ರೂಮ್ ಅಷ್ಟು ಉಂಟು. ಇದು ಪೂಜೆ ರೂಮ್ ಎಲ್ಲ ಅಲ್ಲ, ಇದು ನಮ್ಮ ವಾಶ್ ಬೇಸಿನ್, ಅಂದರೆ ಡೈನಿಂಗ್ ಇದ್ದು ವಾಶ್ ಬೇಸಿನ್ ಬರುತ್ತೆ ನೋಡಿ, ಅದು ಇಡಲಿಕ್ಕೆ ಇಷ್ಟು ದೊಡ್ಡದು ಮಾಡಿದ್ದೀವಿ ನಾವು ಇಲ್ಲಿ. ಇವರೆಲ್ಲ ಇಲ್ಲಿ ಕೆಲಸ ಮಾಡುವವರು ನಮ್ಮದು. ಕಾಸೆ ಆಪ್ಲು ಗೋರಖ್ಪುರ್, ಗೋರಖ್ಪುರಿಂದ ಬಂದಿದ್ದಾರೆ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಇದು ಗೆಸ್ಟ್ ರೂಮು. ಗೆಸ್ಟ್ ರೂಮು ನಾವು ಸಿಂಪಲ್ ಇಟ್ಟಿದ್ದೀವಿ, ಜಾಸ್ತಿ ಇದಕ್ಕೆ ಯಾವುದೇ ನಾವು ತುಂಬ ಓವರಾಗಿ ಇದು ಮಾಡಲಿಲ್ಲ. ಇದು ಬೆಡ್, ಇಲ್ಲಿ ಇದು ಡಬಲ್ ಬೆಡ್ಡೆ ಹಾಕಿದ್ದೀವಿ ಎಲ್ಲ ಕಡೆ. ಹಾಗೂ ಇದು ಕೂಡ ಹಾಗೆ ಹೈಡ್ರೋಲಿಕ್ ಸಿಸ್ಟಮೇ ಇಟ್ಟಿದ್ದೀವಿ ನಾವು. ಸ್ವಲ್ಪ ಬಾಕಿ ಉಂಟು ಕೆಲಸ. ಹಾಗೂ ನೋಡಿ ಇದು ಬೆಡ್ ಇಲ್ಲಿ ತನಕ ಬರುತ್ತೆ, ಇದರ ಕುಷನ್ ಎಲ್ಲ ಇಷ್ಟು ಬರುತ್ತೆ. ಇಲ್ಲೆಲ್ಲ ಪ್ರೊಫೈಲ್ ಲೈಟ್ಸ್ ಬರುತ್ತೆ, ಎಲ್ಲ ಲೈಟಿಂಗ್ ಇಟ್ಟಿದ್ದಾರೆ, ಎಲ್ಲ ರೌಂಡ್ ಪ್ರೊಫೈಲ್ ಲೈಟ್ಸ್ ಬರುತ್ತೆ. ಹಾಗೂ ಇಲ್ಲಿ ಕೂಡ ಡಿಸೈನ್ ಬರುತ್ತೆ. ನೆಕ್ಸ್ಟ್ ಇದು ಕಬರ್ಡ್ ಆಗಿದೆ. ಇಲ್ಲಿ ನಾವು ಸ್ವಲ್ಪ ಸಿಂಪಲ್ ಆಗಿಯೇ ಇಟ್ಟಿದ್ದೀವಿ ಈ ರೂಮಿಗೆ, ಜಾಸ್ತಿ ನಾವು ಇದು ಮಾಡಲಿಲ್ಲ. ಗೆಸ್ಟ್ ರೂಮ್ ಅಂತಲೇ ಒಂದು ಸಿಂಪಲ್ ರೂಮ್ ಇಟ್ಟಿದ್ದೀವಿ. ಇಲ್ಲಿ ಕಬರ್ಡ್ ನೋಡಿ ಇಷ್ಟೇ ಇಟ್ಟಿದ್ದೀವಿ ಇಲ್ಲಿಗೆ, ಸಾಕು ಅಂತ ಹೇಳಿ. ಯಾಕೆಂದರೆ ಆಲ್ರೆಡಿ ತುಂಬ ದೊಡ್ಡದುಂಟು ಮನೆ, ಜಾಗ ಸಾಕಾಗುವಷ್ಟು ಉಂಟು. ಗೆಸ್ಟ್ಗೆ ಎಷ್ಟು ಬೇಕು ಅಷ್ಟೇ. ಹಾಗೂ ಈ ಸೈಡ್ ಓಪನ್ ಮಾಡಿದರೆ ನೋಡಿ ಸೀದಾ ನಾವು ಟಾಯ್ಲೆಟ್ಗೆ ಹೋಗ್ತೀವಿ. ಇಲ್ಲಿ ಕೂಡ ಇದಿಟ್ಟಿದ್ದಾರೆ. ಹಾಗೂ ಇಲ್ಲಿ ಮಿರರ್ ಬರುತ್ತೆ, ಈ ಪೋರ್ಷನಲ್ಲಿ ಫುಲ್ ಮಿರರ್ ಮಾಡ್ತಾರೆ. ಹಾಗಾಗಿ ಇಷ್ಟು ಸಾಕು ಅಲ್ಲ, ಬಂದವರಿಗೆ ಇಷ್ಟು ಸಾಕು. ಸ್ನಾನ ಮಾಡುವಾಗ ಹೋಗೋ ಇಲ್ಲಿ ಸ್ನಾನ, ಇಲ್ಲಿ ಮಿರರ್, ಹೊರಗೆ ಬಂದ ಮೇಲೆ ಸಿಂಪಲ್ ರೂಮ್. ತುಂಬ ಚೆನ್ನಾಗಿ ಬರುತ್ತೆ, ಇನ್ನೂ ಕೂಡ ಆಗಲಿಕ್ಕೆ ಉಂಟು ಫುಲ್ಲು ಡಿಸೈನ್, ಅವಾಗ ಇನ್ನೂ ಸೂಪರ್ ಆಗುತ್ತೆ. ಇದು ಟಾಯ್ಲೆಟ್, ಇಲ್ಲಿ ಇದು ಟಾಯ್ಲೆಟ್ ಇನ್ನೂ ಕೂಡ ಆಗಲಿಲ್ಲ ಫಿನಿಷ್, ತುಂಬ ಆಗಲಿಕ್ಕೆ ಉಂಟು ಕೆಲಸ. ಇದು ಸೈಡ್ ಟೇಬಲ್ ಒಂದು ರೂಮಿಗೆ ಮಾಡಿದ್ದಾರೆ. ಇಲ್ಲೆಲ್ಲ ಎಂತ ಬರುತ್ತೆ ನನಗೆ ಸರಿ ಐಡಿಯಾ ಇಲ್ಲ, ಇನ್ನು ಅವರೇ ನೋಡಬೇಕು ಎಲ್ಲ. ಇದು ನಮ್ಮದು ಇನ್ನೊಂದು ಕಿಚನ್, ಇಲ್ಲಿ ಆಗ್ತಾ ಉಂಟು ಕೆಲಸ, ಇನ್ನೂ ಕೂಡ ಆಗಬೇಕು. ಇವಾಗ ಇವರು ಕೆಲಸದವರೆಲ್ಲ ಇಲ್ಲೇ ನಿಲ್ತಾ ಇದ್ದಾರೆ, ಪಾಪ ಇಲ್ಲಿ ಅವ್ರದ್ದು ಮನೆಯಾಗಿದೆ. ಇದು ನಮ್ಮದು ಕಿಚನ್, ಮೇನ್ ಕಿಚನ್ ಇದು. ಇನ್ನೂ ಕೂಡ ಆಗಲಿಕ್ಕುಂಟು, ಖಾಲಿ ಕಬಟ್ ಎಲ್ಲ ಸ್ವಲ್ಪ ಸ್ವಲ್ಪ ಇದು ಮಾಡಿದ್ದಾರೆ ಅಷ್ಟೇ, ಇನ್ನೂ ಕೂಡ ಕೆಲಸ ಬಾಕಿ ಉಂಟು ಇದರದ್ದು. ಓಕೆ, ಇವಾಗ ಹೊರಟ್ವಿ ನಾವು. ನನಗೆ ಬೊಂಡಾ ತೆಗಿಸ್ಕೊಡಿ ಆಯಿತಾ? ಬೊಂಡಾಸ್ ಬೊಂಡಾ ಬೊಂಡಾಸ್ ತೆಗಿಸ್ಕೊಡಿ ಆಯಿತಾ? ಬೊಂಡಾ 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 ಎಳ್ನೀರು, ಎಳ್ನೀರು ಕುಡಿದು ಹೋಗೋಣ. ಇದು ಏನೆಂತ, ಮನೆಗೆ ಹೋಗಿ ಅಡುಗೆ ಆಗಿದೆ ಆಲ್ರೆಡಿ, ಎಲ್ಲ ಉಂಟು. ಇನ್ನು ನೋಡಬೇಕು ಸಂಜೆಗೆ ಏನು ಬೇರೆ ಉಂಟು ಮಾಡಲಿಕ್ಕೆ ಅಂತೇಳಿ, ರೆಸಿಪಿ ಕೂಡ ಮಾಡಬೇಕು. ಸುಮಾರು ಕೆಲಸ ಉಂಟು, ಬಿಸಿಲು ಮುಖಕ್ಕೆ ಹೊಡಿತಾ ಉಂಟು. ಮತ್ತೆ ರಾಯ್ ಆಯಿತಾ ನಿಂದು, ಎಂಥದ್ದು ವಡಪಾವು ತಿಂದು?
ವಾಹ್, ಆಯ್ತು ನಿಂದು ವಡ ಪಾವ್ ತಿಂದು. ಓಕೆ, ಒಂದೊಂದೇ ಕೆಲಸ ಇವಾಗ ಮನೆದ್ದು ಆಗ್ತಾ ಉಂಟು, ಇನ್ನೂ ಕೂಡ ಸುಮಾರು ಕೆಲಸ ಬಾಕಿ ಉಂಟು. ಆದರೆ ಎಲ್ಲ ಬೇಗ ಬೇಗನೆ ಆಗುವಂಥದ್ದೇ ಕೆಲಸ, ಹಾಗೆ ಬೇಗ ಫಿನಿಶ್ ಆಗುತ್ತೆ. ಹಾಗೂ ನೋಡಿದ್ರಲ್ಲ, ಅಪ್ಡೇಟ್ ಮಾಡಿದೆಲ್ವಾ ಎಷ್ಟಾಗಿದೆ ಏನಂತ ಹೇಳಿ. ಇನ್ನು ಕೂಡ ಏನಾದರೂ ಮಾಡುವಾಗ ಖಂಡಿತವಾಗಲೂ ನಿಮಗೆ ಹೇಳ್ತೀನಿ ನಾನು. ನೆಕ್ಸ್ಟ್ ಇದು ಎಂತ ನಾವು ಅಂದರೆ, ಇದು ಆಗುವ ಮೊದಲೇ, ನೆಲ ಎಲ್ಲ ಆಗುವ ಮೊದಲೇ ಅದಕ್ಕೆ ಇರುವೆದ್ದು ಅದೆಲ್ಲ ಹಾಕಿಸ್ಲಿಕ್ಕೆ ಎಲ್ಲ ಹೇಳಿದ್ವಿ, ಅದೆಲ್ಲ ಹಾಕಿದ್ದಾರೆ. ಯಾಕೆಂದರೆ ನೆಕ್ಸ್ಟ್ ಇಲ್ಲದ್ರೆ ಇರುವೆದ್ದೆಲ್ಲ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಮೊದಲೇ ಅದಕ್ಕೆ ಎಂಥದ ಒಂದು ಹೆಸರು ಉಂಟು, ಅಲ್ಲಿ ಇತ್ತು ಅದು, ನಾನು ತೋರಿಸ್ಲಿಕ್ಕೆ ನೆನಪೋಯ್ತು ನಿಮಗೆ. ಎಂಥದ ಉಂಟು ಹೆಸರು ಅದರದ್ದು? ಹಾಂ, ಆ್ಯಂಟಿ ಟರ್ಮೈಟ್ ಎಂಥದ ಉಂಟು, ಹೌದು. ಅದನ್ನೆಲ್ಲ ನಾವು ಹಾಕಿದ್ದೀವಿ, ಯಾಕೆಂದರೆ ಇರುವೆದ್ದು ಪ್ರಾಬ್ಲಮ್ ಮತ್ತೆ ತುಂಬ ಜಾಸ್ತಿ ಬರುತ್ತೆ. ತುಂಬ ಯಾಕೋ ಹೊಟ್ಟೆ ನೋವು ಇತ್ತು ಇವತ್ತು, ಹಾಗೆ ನಾನು ಇವತ್ತು ಎರಡು ಎಳ್ನೀರು ಕುಡಿದೆ, ಸ್ವಲ್ಪ ಸರಿ ಆಗ್ತಾ ಬಂತು. ಎರಡು ಎಳ್ನೀರು ಕುಡಿದ ಮೇಲೆ ಸ್ವಲ್ಪ ತಣ್ಣಗಂತ ಎನಿಸ್ತು ನನಗೆ. ಬೊಂಡ ಸಿಕ್ತು, ಬೊಂಡ. ಓಕೆ, ಇವಾಗ ನಾವು ಒಂದು ಕಡೆ ಬಂದಿದ್ದೀವಿ. ನಾನು ಆಗ ಹೇಳಿದೆ ನೋಡಿ ನಿಮಗೆ, ಹಾಗೆ ನಮ್ಮ ಮನೆ ಇನ್ವಿಟೇಷನ್ ಕಾರ್ಡ್ ರೆಡಿ ಆಗಿದೆ ಅಂತ ಹೇಳಿದ್ರು, ಹಾಗೆ ಅದನ್ನು ತರ್ಲಿಕ್ಕೆ ಬಂದಿದ್ದೀವಿ. ಈಗ ಮೀರಾ ಪ್ರಿಂಟರ್ಸ್ ಹೊರಗಡೆ ಇದ್ದೀವಿ ನಾವು, ಹೋಗಿ ತಗೊಂಡು ಬರೋಣ ಬನ್ನಿ. ಓಕೆ, ಎಲ್ಲ ಆಯ್ತು. ಇನ್ನು ನಿಮಗೆ ನಾಳೆ ನಾನು ತೋರಿಸ್ತೀನಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ಹೇಗೆ ಬಂದಿದೆ ಏನು ಅಂತೇಳಿ. ಹಾಗೂ ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೆ ಇನ್ವೈಟ್ ಮಾಡಲಿಕ್ಕೆ, ಕರೀಲಿಕ್ಕೆಲ್ಲ, ಅದಕ್ಕೆ ಹೋಗಬೇಕು. ಅಮ್ಮ ಎಲ್ಲ ಇಲ್ಲ, ಎಲ್ಲರ ಎಲ್ಲರಿಗೆ ತೋರಿಸ್ಬೋದು, ಇದು ಖುಷಿ ಆಗುತ್ತೆ, ನಮಗೆ ತುಂಬ ಖುಷಿ. ಆದರೆ ನಾಳೆ ನಾನು ತೋರಿಸ್ತೇನೆ ನಿಮ್ಮ ಜೊತೆ, ಎಲ್ಲ ಶೇರ್ ಮಾಡ್ತೀನಿ. ಫಸ್ಟಿಗೆ ದೇವರಿಗೆ ಇಡಲಿಕ್ಕೆ ಉಂಟು, ಆಮೇಲೆ ಫಾದರಿಗೆ ಕೊಡಲಿಕ್ಕೆ ಉಂಟು, ಆಮೇಲೆ ಎಲ್ಲರಿಗೂ ಕೊಡ್ಲಿಕ್ಕೆ ಉಂಟು. ಹಾಗೆ ಚೆನ್ನಾಗಿ ಬಂದಿದೆ ಕಾರ್ಡ್ ಮಾತ್ರ. ಓಕೆ, ಈಗ ಮನೆಗೆ ಹೋಗುದು, ರೊಟ್ಟಿ ಕುಡಿಯೋದು, ಆಮೇಲೆ ಉಳಿದ ಕೆಲಸ ಸ್ಟಾರ್ಟ್. ಒಂದು ಮಲಗುವ ಮುಂಚೆ ಸ್ವಲ್ಪ ಸ್ಕಿನ್ ಕೇರ್ ರುಟೀನ್ ಅನ್ನು ತಗೊಳ್ಳಬೇಕು. ಫೇಸ್ ವಾಶ್ ಮಾಡಬೇಕು ಮತ್ತೆ ಮಲಗಬೇಕು, ಅದು ನಮ್ಮ ಲೈಫಿಗೆ ಒಳ್ಳೇದು. ಮತ್ತೆ ಸ್ಕಿನ್ ಕೇರ್ ತಗೊಂಡ ಮೇಲೆ ಹೀಗೆ ಬೀಳಬೇಕು. ಮತ್ತೆ ಏನು ಆಗಿತ್ತು ಇಲ್ಲಿ, ಏನಾಯ್ತು? ಹಾಂ, ನೀನು ಯಾವುದು ಕ್ರೀಮ್? ನನಗೆ ಕ್ರೀಮೇ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್, ಗುಡ್ ನೈಟ್. ಮೊಬೈಲ್ ಟಾರ್ಚ್ ಅದು. ಹಾಯ್ ಸಾಗರ್, ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಚೆನ್ನಾಗಿರಿ. ಹಾಯ್ ಸಾಜಾ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಖುಷಿಯಾಗಿರಿ. ಉಷಾ ಅವರ ಮಗಳ ಬರ್ಡೇ ಅಂತೆ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ. ಓಕೆ, ಊಟ ಅದು ಇದೆಲ್ಲ ಆಯಿತು. ಇವಾಗ ಮಲಗಲಿಕ್ಕೆ ಹೋಗೋದು, ಅಮ್ಮ ಎಲ್ಲ ಯಾರೂ ಇಲ್ಲ ಅಲ್ವ, ಹಾಗೆ ನಾವೇ ತಿಮ್ಮಿ ಬಿಡ ಮೇಲೆ ಮಲಗ್ತಾ ಇದ್ದಾಳೆ, ಅದಕ್ಕೆ ನಾವು ಬೇಗ ಮಲಗೋದು. ಎಂತ ಬೇಗ ಮಲಗೋದು? ಇನ್ನು ನಾಳೆ ಸಿಗ್ತೀನಿ, ನಾಳೆ ಒಳ್ಳೆದಿದೆ. ನಮ್ಮದು ಇನ್ವಿಟೇಷನ್ ಕಾರ್ಡ್ ಬಂದಿದೆ, ಅದರದ್ದೆಲ್ಲ ಯಾರಿಗೂ ಹೇಳಲಿಲ್ಲ, ನಾವು ಸೀಕ್ರೆಟ್ ಆಗಿ ಇಟ್ಟಿದ್ದೀವಿ. ಹಾಗೂ ಅದನ್ನು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ದೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ನಾಳೆ ತೋರಿಸ್ತೀನಿ ನಿಮಗೆ, ಯಾಕೆಂದರೆ ನಾಳೆ ತಿಮ್ಮಿಗೆ ಕೂಡ ರಜೆ, ಅವಳಂದರೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾಳೆ, ಹಾಗೆ ರಜೆ ತೊಗೊಂಡಿದ್ದಾಳೆ. ಹಾಗೆ ಒಂದು ಪ್ಲ್ಯಾನ್ ಹಾಕಿದ್ದೀನಿ ನಾನು, ಅದು ಕರೆಕ್ಟ್ ಆದರೆ ಆಯಿತು, ಇಲ್ಲದಿದ್ದರೆ ಅಂತ ನೋಡಬೇಕು. ಹೆಚ್ಚಾಗಿ ಎಲ್ಲ ಪ್ಲ್ಯಾನ್ ನಮ್ಮದು ಕರೆಕ್ಟ್ ಆಗುತ್ತೆ, ನಾವು ಯೋಚನೆ ಮಾಡಿದ್ದು ಅದನ್ನು ಸ್ವಲ್ಪ ಸರಿ ಮಾಡಬೇಕು ಆ ಪ್ಲ್ಯಾನ್. ಹಾಗೆ ಮಲಗಿದಲ್ಲಿ ಅದನ್ನೆಲ್ಲ ಯೋಚನೆ ಮಾಡೋದು, ನಾಳೆ ವಿಡಿಯೋಗೆ ಟೈಟಲ್ ಏನು ಹಾಕೋದು,
ನಾಳೆ ಕಂಟೆಂಟ್ ಏನು ಕೊಡೋದು, ರೆಸಿಪಿಯನ್ನು ಮಾಡೋದು, ಹಾಗೂ ನೆಕ್ಸ್ಟ್ ಏನು ಮಾಡೋದು, ಇದೇ ತಲೆಯಲ್ಲಿ ರಾತ್ರಿ ಮಲಕುವಾಗ ಎಲ್ಲದೇ ಬರೋದು. ಆಮೇಲೆ ಮನೆದ್ದು ಅದು ಚಿಂತೆ, ಹೀಗೆ ಒಂದೊಂದೇ ಬರ್ತಾನೆ ಇರುತ್ತೆ ಅಲ್ವಾ ಅಲ್ವಾ. ಹಾಂ ಓಕೆ, ಏನು ಮಲಗುತ್ತೀನಿ, ನಾಳೆ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಇವತ್ತಿನ ವ್ಲಾಗ್ ಇಷ್ಟ ಆಯ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.